ದಯವಿಟ್ಟು ಏನಾದರೂ ಸಹಕರಿಸಬೇಕು, ಯಾರೋ ಗಲಾಟೆಯನ್ನು ಮಾಡಬಾರ್ದು. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್, ಈಗ ರಾಜಕೀಯ ಕ್ಷೇತ್ರ ಅಂದರೆ ಇವತ್ತಿನ ದಿನ ಸಂಪೂರ್ಣ ಏನೋ ಒಂದು ಈ ಭ್ರಷ್ಟಾಚಾರದ ಕೂಪ ಆಗಿದೆ, ಆಮೇಲೆ ಹಣವಂತರ ಒಂದು ಜಾಗ ಅಂತ ಆಗಿದೆ. ಹಣ ಇಲ್ಲ ಅಂತಂದರೆ ಇವತ್ತಿನ ದಿನ ಏನು ಮಾಡಲಿಕ್ಕೆ ಬರೋಂಗಿಲ್ಲ. ನಮ್ಮ ಮತದಾರರನ್ನು ಖರೀದಿ ಮಾಡಿ ಓಟ್ಗಳನ್ನು ತಗೊಂಡು ನಮ್ಮ ಅಧಿಕಾರವನ್ನು ನಡೆಸುವಂಥ ಒಂದು ವ್ಯವಸ್ಥೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ಕಳಂಕ ಆಗಿ ಇವತ್ತಿನ ದಿನ ನಮಗೆ ಕಾಣ್ತಾ ಇದೆ. ಇದು ಯಾವುದೇ ರೀತಿಯಲ್ಲಿ ನಾವು ನೋಡಿದಾಗಲೂ ಕೂಡ ಅದನ್ನು ಸರಿ ಮಾಡೋದು ಹೇಗೆ ಅನ್ನೋದು ದೊಡ್ಡ ಒಂದು ಪ್ರಶ್ನೆಯಾಗಿ ಉಳಿದಿದೆ. ಇಂಥ ಸಂದರ್ಭದಲ್ಲಿ ನೀವು ರಾಜಕೀಯ ಅನ್ನೋ ಹೆಸರಲ್ಲಿ ಪಕ್ಷವನ್ನು ಹುಟ್ಟಾಕಿ ಈ ರೀತಿಯಲ್ಲಿ ನಾವು ಪ್ರಜೆಗಳಿಗಾಗಿ ನಾವು ಮಾಡಬಹುದು, ಪ್ರಜೆಗಳಿಂದನೇ ನಾವು ಯಾಕೆ ಅಧಿಕಾರ ಮಾಡ್ಲಿಕ್ಕೆ ಆಗುದಿಲ್ಲ, ಪ್ರಜೆಗಳಿಗೆ ಏನ್ ಬೇಕೋ ಅದನ್ನ ನಾವು ಕೊಡಬಹುದು ಅನ್ನೋ ವಿಚಾರ ಇಟ್ಕೊಂಡು ಏನ್ ಮಾಡಿದ್ದಾರೆ ಸರ್? ಇದ್ರ ಬಗ್ಗೆ ತಾವು ಸ್ವಲ್ಪ ತಾವೇ ಎಲ್ಲ ಹೇಳ್ಬಿಟ್ರಿ, ಅದರಲ್ಲೇ ಆನ್ಸರ್ ಇದೆ. ಹೌದು ಸರ್, ನಿಜವಾಗಿ ಎಲ್ಲೋ ಒಂದ್ ಕಡೆ ನೀವೇ ಎಲ್ಲರೂ ಆಸೆ ಪಡೋದು ಈ ಪ್ರಜಾಪ್ರಭುತ್ವ ರಾಜ ಯಾಕೆ ಅಂತ. ಹೌದಾ ಸರ್, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆನೇ ಇರಬೇಕಾದ್ರೆ 72ರಿಂದ ಏನೇನೋ ಆಗಿ ಬೆಳ್ಕೊಂಬಂದಿದೆ. ಎಲ್ಲೋ ಒಂದ್ ಕಡೆ ಹೆಂಗೆ ಚೇಂಜ್ ಮಾಡೋದು ಅಂದಾಗ ಇದೇ ಥರ ಚೇಂಜ್ ಮಾಡ್ಬೇಕು ಸರ್. ನೀವು ಆ ಕಾಂಪಿಟೇಷನ್ ಇಳಿಬೇಕು, ನಮ್ಮದೇ ಒಂದು ಪಕ್ಷ ಇರಬೇಕು, ಪ್ರಜೆಗಳೇ ಬಂದು ಇಲ್ಲಿ ಇನ್ವಾಲ್ವ್ ಆಗಬೇಕು, ಅದರಲ್ಲೂ ಯಂಗ್ಸ್ಟರ್ಸ್ ಇನ್ವಾಲ್ವ್ ಆಗಬೇಕು. ನಾವು ವಿಚಾರನ ಅದನ್ನೇ ಹೇಳ್ತೀರ ಸರ್, ಅಧಿಕಾರನ ರಾಜರು ಕೇಳ್ಕೊಂಬಿಡಿ 5 ವರ್ಷ ನೀವೇ ಇಟ್ಕೊಳ್ಳಿ ಅಂತ. ಸರ್ ಸರ್, ನೀವೊಂದು ಭಾಳ ಒಳ್ಳೆ ಮಾತಾಡಿದ್ರೆ, ಏನು ಆ ಒಂದು ದಿನದ ಪ್ರಜಾಪ್ರಭುತ್ವನ ಕಿತ್ಕೊಂಡ್ಬಿಟ್ಟಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ವಿ ಸರ್. ಒಂದಿನ ಪ್ರಜಾಪ್ರಭುತ್ವ ಇದೆ ಅಂತ ಇವಾಗ ಅದನ್ನು ಹಣದಲ್ಲಿ ಖರೀದಿ ಮಾಡ್ಬಿಡ್ತಾ ಇದ್ದಾರೆ, ಆ ಒಂದಿನೂ ಭಿಕ್ಷೆ ಬಡತನ ಮಾಡಿಬಿಡ್ತಾ ಇದ್ದಾರೆ. ಇನ್ನು ಎಲ್ಲಿದೆ ಸರ್ ಪ್ರಜಾಪ್ರಭುತ್ವ ಸರ್? ಬಟ್ ಏನಾಗಿದೆ ಅಂದರೆ ಇಲ್ಲಿ ಕರೆಕ್ಟ್ ಒಂದು ಆಪ್ಷನ್ ಕ್ರಿಯೇಟ್ ಆಗಿಲ್ಲ ಸರ್. ಒಂದೇ ರೋಡಲ್ಲಿ ಎಲ್ಲರೂ ಹೋಗ್ತಿರಂತೆ, ಜನಕ್ಕೂ ಏನು ಮಾಡ್ತಾರೆ ಸರ್? ಪಾಪ ಎಷ್ಟೋ ಜನ ಓಟ್ ಹಾಕೋದೇ ಬಿಟ್ಬಿಟ್ಟಿದ್ದಾರೆ, ಬೇಡ ಬೇಡ ಅಂತ. ಎಷ್ಟೋ ಜನ ನೋಟಾಗಿ ಆಗ್ತಾರೆ ಸರ್. ಅವ್ರಿಗೆ ಒಂದು ಒಂದು ಪಕ್ಕದಲ್ಲಿ ಒಂದು ರೋಡ್ ಇದೆ ಅಂತ ಗೊತ್ತಾಗಬೇಕಲ್ವ ಸರ್? ಎಲ್ಲರೂ ಭಯ ಏನಂದರೆ ಈ ರೋಡಲ್ಲಿ ಹೋದ್ರೇ ಗೆಲ್ಲೋದು, ಈ ರೋಡಲ್ಲಿ ಹೋದ್ರೆ ಸೋತ ಹೋಗ್ಬಿಡ್ತೀವಿ ಅನ್ನೋ ಭಯದಿಂದ ಎಲ್ಲರೂ ಇದೇ ರೋಡಲ್ಲೇ ಹೋಗ್ತಾರೆ. ಸ್ಟ್ರಕ್ಚರ್ ಮಾಡ್ತಾರೆ, ಜಾತಿ ಇಟ್ಕೊಳ್ತಾರೆ, ಹಣ ಖರ್ಚು ಮಾಡ್ತಾರೆ, ಫೇಮಸ್ ವ್ಯಕ್ತಿ ಅಂತ ನಿಲ್ಲಿಸ್ತಾರೆ, ಇಲ್ಲ ಸೋತ ಹೋಗ್ಬಿಟ್ರೆ ಅಂತ. ಅಲ್ವಾ ಸರ್? ಸೊ ನಾನು ಒಂದು 25 ವರ್ಷ ನಾನು ಇದರಲ್ಲಿ ಇದು ಮಾಡಿದ್ದೀನಿ ಸರ್. ಏನೇಳಿ, ಇದರೊಳಗಡೆ ನಾನು ಇದು ಮಾಡಿ ಕೊನೆಯಂಗೆ ನನಗೆ ಅನಿಸಿದ್ದು ಒಂದೇ ಒಂದು ಸರಿ, ಸೋಲೋ ಗೆಲ್ಲೋ ಹೆದರಬಾರ್ದು, ನಮ್ಮ ಅಟೆಂಪ್ಟ್ ಮಾಡೋದೇ ಗೆಲ್ಲುವಿದು. ನೋಡೋಣ, ಇನ್ನು ಕರ್ಮಣ್ಯ ವಾದಿಕಾರಸ್ತೆ ಥರ ನನ್ನ ಕೆಲಸ ನಾನು ಮಾಡ್ತೀನಿ. ಫಲಾಫಲ ದೇವರಿಟ್ಬಿಟ್ಟಿದ್ದು ಅಂದರೆ ಜನ ಜನತಾ ಜನಾರ್ದನ ಅಂತ ಅವ್ರಿಗೆ ಬಿಟ್ಟಿದ್ದು. ಅವ್ರಿಗೆ ನಾವು ಆಪ್ಷನ್ನೇ ಕ್ರಿಯೇಟ್ ಮಾಡಿದಿರೋದು ನಮ್ಮ ದ್ರೋಹ ಮಾಡ್ದಂಗಲ್ವ ಸರ್ ನಾವು ಅವ್ರಿಗೆ? ಅಲ್ವಾ ಸರ್, ನಾವೆಲ್ಲ ಏನೋ ಮಾಧ್ಯಮಗಳಲ್ಲಿರೋರು, ನಾವು ಎಲ್ಲ ಏನೋ ನಾವು ಸಿನಿಮಾಗಳಲ್ಲಿ ಏನೋ ಮಾಡ್ತೀವಿ, ಜನ ಖುಷಿ ಪಡ್ತಾರೆ, ಅದನ್ನು ಬಿಸ್ನೆಸ್ ಮಾಡ್ಕೊಂಡು ನಾವು ಚೆನ್ನಾಗಿರ್ತೀವಿ. ರಿಯಲ್ ಲೈಫಲ್ಲಿ ನಾವು ಏನೂ ಮಾಡಲಿಲ್ಲ ಅಂದರೆ ತಪ್ಪಾಗಲ್ಲ ಸರ್. ಅದಕ್ಕೋಸ್ಕರ ಒಂದು ಪ್ರಯತ್ನ ಮಾಡ್ತಾ ಇರೋದು. ಸಾಮಾನ್ಯವಾಗಿ ಯಾವುದೇ ಪಕ್ಷ ಕಟ್ಟಿ ಅಥವಾ ಅಧಿಕಾರ ಯಾವುದೇ ರಾಜಕಾರಣಿ ಹೇಳೋದು ನಾನು ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ನಾನು ಆಗಲೂ ಸುಧಾರಣೆ ಮಾಡ್ತೀನಿ ಅಂತ. ನಾವು ಏನೂ ಇಲ್ಲ, ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ಅಂತೇಳಿ ಪ್ರಜೆಗಳಿಗಾಗಿ ಅಧಿಕಾರ ಅನ್ನೋ ಕಾರ್ಯಕರ್ತರು. ನಿಮಗೆ ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆನೂ ಜನರಿಗೆ ಮನವರಿಕೆ ಮಾಡೋಕ್ಕಾಗುತ್ತೆ, ಓನ್ಲಿ ಬದಲಾವಣೆ ಮಾಡ್ತಾ ಇಲ್ಲ ಸರ್. ಜನಗಳೇ ಹೇಳೋ ಅಂತ ವಾಯ್ಸ್ ಬರೋದೇ ಪ್ರಜಾಪ್ರಭುತ್ವ ಸರ್. ಇದುವರೆಗೂ ನಮ್ಗೊಂದು ಮೈಂಡ್ ಸೆಟ್ ಮಾಡಿಟ್ಬಿಟ್ಟಿದ್ದಾರೆ ಸರ್, ನಾನು ಮಾಡ್ತೀನಿ, ನಿಮಗೆಲ್ಲ ನೀರಿನ ಸಮಸ್ಯೆ ಸರಿ ಮಾಡ್ಬಿಡ್ತೀನಿ, ನಿಮಗೆಲ್ಲ ಉದ್ಯೋಗ ಕೊಡಿಸ್ಬಿಡ್ತೀನಿ, ನಿಮ್ಗೆ ಅದು ಮಾಡ್ಬಿಡ್ತೀನಿ, ನಿಮ್ಗೆ ಇದು ಮಾಡ್ಬಿಡ್ತೀನಿ ಸರ್. ಕರೆಕ್ಟ್ ಸರ್, ಒಬ್ರು ಯಾರು ಕೂಡ ನಿಮ್ಗೆ ಈ ಕೆಲಸ ಮಾಡ್ತೀನಿ, ಈ ಡೇಟಲ್ಲಿ ಈ ಟೈಮಲ್ಲಿ ಸ್ಟಾರ್ಟ್ ಮಾಡ್ತೀನಿ, ಇದಕ್ಕೆ ಇಷ್ಟು ಬಡ್ಜೆಟ್ ಆಗುತ್ತೆ, ಏನು ಸರ್ ಇದು ಇಷ್ಟು ವರ್ಷ ಬೇಕಾಗುತ್ತೆ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋದಕ್ಕೆ, ಇದು ಈ ದಿನ ನಾನು ಇದು ಮಾಡ್ತೀನಿ, ಅಕಸ್ಮಾತ್ ಇದು ಮಾಡೋಕ್ಕಾಗಿಲ್ಲ ಏನೋ ಕೈಗಳಿದ್ದು ಹೋಗ್ತೀನಿ ಅನ್ನೋದೇನ ಇದೆಯಾ ಸರ್? ಸರ್, ಈಗ ನೀವು ಹೇಳೋದೆಲ್ಲ ನಿಜ, ಆದರೆ ಇವತ್ತಿನ ವ್ಯವಸ್ಥೆಯಲ್ಲಿ ಒಂದು ರಾಷ್ಟ್ರೀಯ ಪಕ್ಷಗಳಿದ್ದಾವೆ ಮತ್ತು ಪ್ರಾದೇಶಿಕ ಪಕ್ಷಗಳು, ದೊಡ್ಡ ದೊಡ್ಡ ಪಕ್ಷಗಳಿದ್ದಾವೆ. ಆ ದೊಡ್ಡ ದೊಡ್ಡ ಪಕ್ಷಗಳು ಇವತ್ತಿನ ದಿನ ಅಳಿವಿನ ಒಂದು ಅಂಚಿನಲ್ಲಿ ಬರುವಂಥ ಸ್ಟೇಜಸ್ನ ನಾವು ನೋಡ್ತಾ ಇದ್ದೀವಿ. ಬಹಳಷ್ಟು ಪಕ್ಷಗಳು ಕಟ್ಟಿದ್ದಂಥ ಪಕ್ಷಗಳು, ದೊಡ್ಡ ದೊಡ್ಡ ಪಕ್ಷಗಳು ಕೂಡ ಹೆಚ್ಚು ದಿನ ಅದಕ್ಕೆ ಇದು ಆಗಲಿಲ್ಲ, ಆಯಶ್ ಇರಲಿಲ್ಲ, ಅಲ್ಪಾಯಶ್ ಅನ್ನೋ ಥರ ಆಗಿ ಈ ಒಂದು ಹೊಡೆದಾಡದಲ್ಲಿ ಈ ಒಂದು ರೀತಿಯ ಈ ರಾಜಕೀಯ ಅಂದರೆ ಈ ರಾಷ್ಟ್ರೀಯ ಪಕ್ಷಗಳು ಮತ್ತು ಇಲ್ಲಿರ್ತಕ್ಕಂಥ ಪ್ರಾದೇಶಿಕ ಪಕ್ಷಗಳು, ಕರ್ನಾಟಕ ಅಷ್ಟೇ ನಾವು ತೊಗೊಂಡ್ರೆ ಇಲ್ಲಿರ್ತಕ್ಕಂಥ ಪ್ರಾದೇಶಿಕ ಪಕ್ಷಗಳಲ್ಲಿ ನಿಮ್ಮ ಪಕ್ಷ ಯಾವ ರೀತಿ ಒಂದು ಸ್ಟೇಬಲ್ ಆಗಿ ನಿಲ್ಬೋದು ಅಂತ ಅನ್ಸುತ್ತೆ? ಸರ್, ಈ ವೇಳೆ ಕರೆಕ್ಟ್ ಅಳಿವಿನ ಅಂಚಲಿದೆ ಅಂತ ಹೇಳಿದ್ರಿ. ಹೌದು ಕರೆಕ್ಟ್ ಸರ್, ಅದು ಯಾಕಂದ್ರೆ ಎಷ್ಟು ದಿನ ಸರ್ ಇವ್ರು ಆಡ್ತಾ ಇದೆ ರಾಷ್ಟ್ರೀಯ ಪಕ್ಷಗಳು ಸರ್ ಎಲ್ಲರೂ ಸರ್? ಒಂದು ಕಾಲ ಬರುತ್ತೆ ರಾಜಕಾರಣಿಗಳು ಒಂದು ನಾವು ಕಥೆಲಿ ಒತ್ತಿ ಗೊತ್ತಾ ಸರ್, ಚಂದಾವನದಲ್ಲಿ ಒಬ್ಬ ರಾಜ ಇದ್ದ ಒಂದಾನಂದ ಕಾಲದಲ್ಲಿ, ಆ ಥರ ಒಂದಾನಂದ ಕಾಲದಲ್ಲಿ ರಾಜಕಾರಣಿಗಳಿದ್ರು, ಅವ್ರು ಈ ಥರ ಎಲ್ಲ ದುಡ್ಡು ತಂದು ಬೋಟ್ ಎಲ್ಲ ಕೊಂಡ್ಕೊತಿದ್ರಂತೆ ಅಂತ ಕತೆ ಆಗ್ಬಿಡುತ್ತೆ ಸರ್. ಯಾಕಂದ್ರೆ ಫ್ಯೂಚರ್ ಜನ್ರೇಷನ್ ಸರ್, ಒಬ್ಬೊಬ್ರು ನೋಡಿ ಸರ್, ಪ್ರೆಸ್ ರಿಪೋರ್ಟರ್ ನೋಡಿ ಸರ್, ಅವ್ರವ್ರದ್ದೇ ವ್ಯೂಗಳಿದೆ, ಅವ್ರವ್ರೇ ವ್ಯೂಗಳಾಗ್ತಾರೆ, ವಿಡಿಯೋ ಮಾಡ್ತಾರೆ ಸರ್ ಅವ್ರಿಗೆ ಸರ್. ಟೆಕ್ನಾಲಜಿ ಅನ್ನೋದು ಸತ್ಯ ಹತ್ರ ಕರ್ಕೊಂಡು ಹೋಗ್ಬಿಡು ಸರ್ ನಮ್ಮನ್ನ.
ಸರ್, ಒಂದು ಕಾಲದ ಟೆಕ್ನಾಲಜಿ ಇಲ್ಲಿ ನಾವು ಒಬ್ಬರ ಮೇಲೆ ಇನ್ನೊಬ್ರು ಡಿಪೆಂಡ್ ಆಗಬೇಕಾಗಿತ್ತು, ಇವಾಗ ಹಂಗಲ್ಲ ಸರ್. ನಾನು ಇಲ್ಲಿಗೆ ಬಂದು ಒಂದು ಮ್ಯಾಪ್ ಕಳಿಸ್ರಿ ಅಂದರೆ ಗೂಗಲ್ ಮ್ಯಾಪ್ ಕಳಿಸಿ ಅವ್ರ ಮನೆಗೆ ಹೋಗಿ ನಿಂತಿರ್ತೀನಿ ಸರ್ ನಾನು, ಅಲ್ವಾ ಸರ್? ಟೆಕ್ನಾಲಜಿ ಅಷ್ಟೊಂದು ಇರಬೇಕಾದ್ರೆ ಇವತ್ತಿಗೂ ನಾವು ಸರ್ ನಮ್ಮ ಮಕ್ಕಳನ್ನ ನಾವು ಯಾಮಾರ್ಸೋಕ್ಕಾಗಲ್ಲ ಸರ್, ಅಲ್ವಾ ಸರ್? ನಾವು ಯಾಮಾರ್ಕೊಂಡು ಬಂದಿದ್ದೀವಿ, ನಮ್ಮ ಫ್ಯೂಚರ್ ಜನ್ರೇಷನ್ ಇದರೆಲ್ಲ ತುಂಬ ಅಡ್ವಾನ್ಸ್ ಇದೆ. ನಾವು ಸುಳ್ಳು ಹೇಳೋರಿಗೆ ಗೊತ್ತಾಗ್ಬಿಡುತ್ತೆ, ಬರೀ ಸುಳ್ಳು ಹೇಳ್ತಾ ಇದ್ದೀವಿ. ನಮ್ಮ ಸಾಕಷ್ಟು ನಮ್ಮ ಪ್ರದೇಶಗಳ ಗ್ರಾಮೀಣ ಪ್ರದೇಶಗಳಿಂದ ಹಳ್ಳಿಗಳಿಂದ ಕೂಡಿದಂಥ ಸಾಕಷ್ಟು ಜನರಿಗೆ ಇನ್ನೂ ಅಕ್ಷರತೆ ತಂತ್ರಜ್ಞಾನದ ಅರಿವಿಲ್ಲ, ಸರ್ಕಾರ ಕೊಡುವ ಭರವಸೆಗಳ ಬಗ್ಗೆ ಕಲ್ಪನೆ ಇಲ್ಲ, ವೋಟ್ ಮಾಡೋದು ಮಾತ್ರ. ಇಂಥದ್ರಲ್ಲಿ ನಮಗೆ ವೋಟ್ ಮಾಡಿ ನಾವು ಈ ಥರ ಮಾಡ್ತೀವಿ ಅನ್ನೋ ಅಜೆಂಡಾ ಏನಾದರೂ ಇಟ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಇದು ಕೂಡ ನೋಡಿ ಸರ್, ನಾವು ಇಲ್ಲಿ ಕೂತ್ಕೊಂಡು ಪಾಸಿಟಿವ್ ಒಂದು 30% ಮಾತಾಡಲ್ಲ ಸರ್, ನೆಗೆಟಿವ್ 30% ಮಾತಾಡ್ತೀವಿ. ಒಂದು ಸಿನಿಮಾ ಮಾಡಿದ್ರೆ ಒಂದು ಸಿನಿಮಾ ಯಾವ್ದಾರು ತೆಗಿತೀವಿ ಗೊತ್ತಾ ನಾವು? ಒಂದು ಕುಗ್ರಾಮಕ್ಕೆ ಹೋಗಿ ಒಬ್ಬರಿಗೆ ಏನು ಗೊತ್ತಿರಲ್ಲ, ಅವ್ನಿಗೆ ಕೂತಿರ್ತಾನೆ, ಅವ್ನ ಮೇಲೆ ಒಂದು ಸಿನಿಮಾ ಮಾಡಿ ಅವ್ನಿಗೆ ವೋಟ್ ಹಾಕೋಕ್ಕೆ ಬರಲ್ಲ, ಇಡೀ ಇಂಡಿಯಾನೇ ಇದು ಅಂತ ತೋರಿಸ್ಬಿಟ್ಟು ನಾವು ಪಾರಿತೋಷಿಕ ತಗೊಂಡ್ಬಿಡ್ತೀವಿ ಸರ್. ಇದಾ ಸರ್ ನಿಜವಾಗ್ಲು? ಇಲ್ಲ ಸರ್, ನೋಡಿ ಸರ್, ಇದು ರಿಯಲ್ ಇಂಡಿಯಾ ಸರ್. ನೋಡಿ ಸರ್, ಒಬ್ಬೊಬ್ಬರು ವಿಡಿಯೋ ಮಾಡ್ತಿದ್ದಾರೆ, ಇದ್ರ ಲಕ್ಷಾಂತರ ಜನ ನೋಡ್ತಿದ್ದಾರೆ. ಏನು ಸರ್, ಸರ್ ಎಲ್ಲರೂ ಹಂಗೆ ಇದ್ದಾರೆ ಸರ್? ಸರ್ ಎಷ್ಟು ಅಡ್ವಾನ್ಸ್ ಆಗಿದೆ ಸರ್ ದೇಶ? ಎಷ್ಟು ಜನಕ್ಕೆ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಸರ್? 65% ಯೂತ್ಸ್ ಇದ್ದಾರೆ ಸರ್. ನಾನು ಕುಕ್ ಗ್ರಾಮಕ್ಕೆ ಹೋಗಿ ಶೂಟಿಂಗ್ ಮಾಡ್ತೀನಿ ಸರ್. ಸರ್ ಬನ್ನಿ ಸರ್, ಇವ್ರು ಕೊಡೋಕ್ಕೆ ಹೇಳೋದಿದ್ದೆ ಸೆಲ್ಫಿ ತೊಗೊಂಡು ಎಲ್ಲರೂ ಕೇಳಿಸ್ ಮಾಡ್ಬೋದು ಸರ್, ಅಲ್ವಾ ಸರ್? ನಾವು ಯಾರೋ ಒಂದು 10% ಜನ ಇಟ್ಕೊಂಡು 70% ಜನ ಯಾಮಾರಿಸ್ಕೊಂಡೆ ಬರ್ತಾ ಇದೆ. ಯಾರಿಗೂ ವಿದ್ಯೆ ಬುದ್ಧಿ ಇಲ್ಲ, ಯಾರಿಗೂ ಗೊತ್ತಿಲ್ಲ, ಎಲ್ಲ ವಿದ್ಯಾವಂತರು, ಎಲ್ಲರೂ ದುಡ್ಡಿಸ್ಕೊಂಡು ಓಟ್ ಹಾಕ್ತಾರೆ ಅಂತ ನಾವು ಕೇಳ್ಕೊಂಡು ಹೌದಾ, ನಾನು ದುಡ್ಡಿಸ್ಕೊಂಡ್ಬಿಡೋದು ಬೆಟ್ರು ಅಂತ, ಅಲ್ವಾ ಸರ್? ಅದಾಗಬಾರ್ದಲ್ವಾ ಸರ್? ಎಲ್ಲೋ ಒಂದು ಕಡೆ ಪಾಸಿಟಿವಿಟಿ ಹುಟ್ಟಿದಾಗ ಇಲ್ಲ ರೀ ನೋಡ್ರಿ ಇಲ್ಲಿ ಈ ಥರ ಆಗಿದೆ, ಜನ ಚೇಂಜ್ ಕೇಳ್ತಾರೆ, ಜನ ಬದಲಾವಣೆ, ನಮ್ಮ ದೇಶದಲ್ಲಿ ವಿಚಾರವಂತರು ಇದ್ದಾರೆ ಅಂತ ನಾವು ಹೇಳ್ತಾ ಹೋದಾಗ ಎಲ್ಲರೂ ಎಷ್ಟು ಕೂತ್ಕೊಂತಾರೆ ಸರ್, ಅಲ್ವಾ ಸರ್? ಅದಾಗಬೇಕಾಗಿತ್ತು. ಇಲ್ಲ, ನಾನು ಯಾಕೆ ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ ಅಂದರೆ, ಆಮ್ ಆದ್ಮಿ ಪಕ್ಷ ಬಂದಂಥ ಸಂದರ್ಭ ಎಲ್ಲದರಲ್ಲೂ ಒಂದು ಹೊಸ ಒಂದು ವಿಲಾಸ ಏನಾದರೂ ಒಂದು ಆಗುತ್ತೆ, ಏನಾದರೂ ಒಂದು ಬದಲಾವಣೆ ಆಗುತ್ತೆ, ಯಾವುದಾದ್ರು ರೀತಿಯಲ್ಲಿ ಇಂಪ್ರೂವ್ ಆಗ್ಬೋದು. ಖಂಡಿತ ಸರ್, ಬದಲಾವಣೆ ಆಗಿದೆ ಸರ್. ಇವತ್ತು ಅಲ್ಲಾಗಿರೋ ಶಿಕ್ಷಣ ಹೌದು ಸರ್, ನೋಡಿದ್ದೀರಾ ಸರ್ ಸ್ಕೂಲ್ಗಳು, ಗೌರ್ಮೆಂಟ್ ಸ್ಕೂಲ್ಗಳು ಯಾವ ಥರ ಆಗಿದೆ ಅಂತ ಆಗಿದೆ ಅಲ್ವಾ ಸರ್? ಸರ್ ಇವತ್ತಲ್ಲಿ ವಾಟರ್ ಬಿಲ್, ಕರೆಂಟ್ ತುಂಬ ಡ್ರಾಸ್ಟಿಕ್ ಚೇಂಜ್ ಮಾಡಿದ್ದಾರೆ ಸರ್, ಅಲ್ವಾ ಸರ್? ಸರ್ ಇಷ್ಟು ಚಿಕ್ಕ ಒಂದು ಇದರಲ್ಲಿ ಒಬ್ಬ ಪ್ರಾದೇಶಿಕ ಪಕ್ಷದಲ್ಲಿ ಅಷ್ಟು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಅಂದರೆ ಸರ್ ಎಷ್ಟು ಬದಲಾವಣೆಗಳಾಗ ಸರ್? ಸರ್ ಬಂದು ಹೇಳಲ್ಲ ಸರ್, ಎಲ್ಲೋ ಡೆಲ್ಲಿಯಲ್ಲಿ ಕೂತ್ಕೊಂಡು ನಮ್ಗೆ ಆಡೋಕ್ಕಾಗಲ್ಲ ಸರ್, ಯಾವುದೇ ಸಾಧ್ಯ ಇಲ್ಲ ಸರ್. ಇಂಡಿಯಾ ಅಷ್ಟು ದೊಡ್ಡ ದೇಶ ಸರ್, ವಾಜಪೇಯಿ ಅವ್ರು ತನ್ಸ್ಕೊಂಡಿದ್ರಂತೆ ಸಣ್ಣ 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 ಊರುಗಳಾಗ್ಬಿಟ್ಟು ಅದನ್ನು ಆಡಬೇಕು ಅಂತ ಇಲ್ವಾ ಸರ್? ನಾನು ಹೇಳ್ತಿರೋದು ಸರ್, ಮೈಕ್ರೋ ಲೆವೆಲ್ ಪ್ಲಾನಿಂಗ್ ಆಗಬೇಕು, ಮೈಕ್ರೋ ಲೆವೆಲ್ ಮ್ಯಾನೇಜ್ಮೆಂಟ್ ಆಗಬೇಕು, ಮೈಕ್ರೋ ಲೆವೆಲ್ ಅಡ್ಮಿನಿಸ್ಟ್ರೇಷನ್ ಇರಬೇಕು, ಮೈಕ್ರೋ ಲೆವೆಲ್ ಟ್ರಾನ್ಸ್ಪರೆನ್ಸಿ ಬರಬೇಕು, ಅವಾಗ ಸಾಧ್ಯ ಸರ್ ಇದು. ಸರ್ ನಾನು ಬೆಂಗಳೂರು ಕೂತ್ಕೊಂಡು ನಾನು ಇಲ್ಲಿ ಬಂದು ಬಿಜಾಪುರದ ನಾನು ಆಡಳಿತ ನಡೆಸ್ತಿದ್ದೇನೆ ಹೇಗೆ ಸರ್? ನಿಮ್ಮ ಪ್ರಕಾರ ಪ್ರಾದೇಶಿಕ ಪಕ್ಷಗಳಲ್ಲಿ ಭವಿಷ್ಯ ಖಂಡಿತ ಸರ್ ಮುಂದೆ ಇರೋದೇ ಪ್ರಾದೇಶಿಕ ಪಕ್ಷ ಸರ್, ನ್ಯಾಷನಲ್ ಪಾರ್ಟಿ ಅನ್ನೋ ನನ್ನ ಪ್ರಕಾರ ಇನ್ನು ಇರೋದಿಲ್ಲ ಸರ್. ಯಾರೋ ಅಲ್ಲಿ ಕೂತ್ಕೊಂಡು ಇಲ್ಲಿ ಆಡ್ತೀನಿ ಅನ್ನೋ ಸಾಧ್ಯ ಇಲ್ಲ ಸರ್. ಪ್ರಾದೇಶಿಕ ಪಕ್ಷಗಳೇ ಬೇಕು, ಪ್ರಾದೇಶಿಕ ಪಕ್ಷಗಳು ಡಿಸೆಂಟ್ರಲೈಸ್ ಆಗುತ್ತೆ ಸರ್. ಏನು ಹೇಳಿ, ಒಬ್ಬ ಕೂತ್ಕೊಂಡು ಇಡೀ ಕರ್ನಾಟಕ ಆಳ್ತೀನಿ ಅಂತ ಆಗಲ್ಲ ಸರ್. ಇದರಿಂದ ದೇಶದ ಏಕತೆಗೆ ಸ್ವಲ್ಪ ಇದಾಗಬಹುದು ಸರ್. ಯಾಕೆ ಸರ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಇದೆ ಸರ್, ಎಲ್ಲ ಇಂಡಿವಿಜುವಲ್ ಇಂಡಿವಿಜುವಲ್ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಸರ್ ಅವರು. ಸರ್ ಈಗ ಉಪೇಂದ್ರ ಅಂತ, ಉಪೇಂದ್ರ ಅಂದ ತಕ್ಷಣ ನಮಗೆ ರಿಯಲ್ ಸ್ಟಾರ್ ಅನ್ನೋದೇ ನಮಗೆ ಬರೋದು. ಯಾವುದೇ ಒಂದು ನೀವು ಚಿತ್ರರಂಗದಲ್ಲಿ ತಗೊಂಡಾಗೂ ಕೂಡ ನಿಮ್ಮ ಚಿತ್ರಗಳನ್ನು ನೋಡಿದಾಗ ಬೇರೆ ಚಿತ್ರಕ್ಕೆ ಈ ಚಿತ್ರಕ್ಕೆ ಹೋಲಿಸಿದಾಗ ನಾವಲ್ಲಿ ನಾನೇ ಅಲ್ಲಿದ್ದೀನೇನೋ ಅನ್ನೋ ಭಾವ ಪ್ರತಿಯೊಬ್ಬರಿಗೂ ಬರುವಂಥ ಫಿಲಮ್ಗಳನ್ನು ನಾವು ಕೊಟ್ಟಿದ್ದೀವಿ. ನಮ್ಮ ನಿರ್ದೇಶನದಲ್ಲಿ ಅದ್ಭುತವಾದಂಥ ಚಿತ್ರಗಳು ಇದೆ. ಈ ಒಂದು ಈ ನೀವೀಗ ರಿಯಲ್ ಆಗಿ ನೀವೇನು ಈ ಫೀಲ್ಡಲ್ಲಿ ನಿಂತಿದ್ದೀರಲ್ಲ, ಅದಕ್ಕೂ ಮತ್ತೆ ಇದಕ್ಕೂ ಯಾವ ರೀತಿಯಲ್ಲಿ ನೀವು ವ್ಯತ್ಯಾಸ ಏನನ್ನು ಕಟ್ಕೊತಾ ಇದ್ದೀರಾ? ಸರ್ ರಿಯಲೇ ರಿಯಲ್ ಆಗಿದೆ ಅಂತಿದ್ರೆ ರಿಯಲ್ ಎಷ್ಟು ರಿಯಲ್ ಆಗಿರ್ಬೋದು ಸರ್? ನಾವು ಫಿಲಮ್ ಅಲ್ಲಿ ನೋಡ್ತೀವಿ ಕೇವಲ 3 ಗಂಟೆ, ಅದು ಮನರಂಜನೆ ಆಗುತ್ತೆ. ಕೆಲವು ದಿನಗಳಾದ ನಂತರ ಅದು ಮರೆಗೆ ಹೋಗ್ಬೋದು ಅಥವಾ ನೆನಪಲ್ಲಿ ಉಳಿಬಹುದು. ಬಟ್ ಇದು ಪ್ರತಿಯೊಬ್ಬರನ್ನು ನಾವು ಬದಲಾವಣೆ ಮಾಡಬೇಕು ಪ್ರತಿಯೊಬ್ಬ ಮತದಾರನ ಸರ್. ಇವಾಗ ನಾವು ಮಾತಾಡ್ತೀವಿ ಯಾವ ರೀತಿ ನಾವು ಕೇಳಿ ಸರ್, ನಾವಿಲ್ಲಿ ಮಾತಾಡ್ತಿದೀವಲ್ಲ ಸರ್, ನನ್ನ ಒಂದು ಕಲ್ಪನೆ ಹೇಳ್ತೀನಿ ಸರ್. ಎಲ್ಲರೂ ಅವ್ರವ್ರ ಕಲ್ಪನೆಗಳು ಹೇಳ್ಬೇಕು ಸರ್. ಯಾಕಂದ್ರೆ ಕಲ್ಪನೆಗಳು ಕುಂತ್ಕೊಂಡಿರ್ಬಾರ್ದು ಸರ್, ಡ್ರೀಮ್ ಇಲ್ದಿರೋ ಲೈಫ್ ಲೈಫ್ ಅಂತ ಸರ್. ಸುಮ್ಮನೆ ಬದುಕಿರ್ತೀನಿ ಸರ್, ನಾನು ಏನೋ ತಿಂತೀನಿ, ಏನೋ ಮಲ್ಕೊಂತೀನಿ, ಸತೋಗ್ತೀನಿ ಸರ್, ಅದು ಲೈಫ ಸರ್. ಅದೇ ಅಟ್ಲೀಸ್ಟ್ ಏನೋ ಹುಚ್ಚು ಕನ್ಸು ಕಾಣಿ ಸರ್, ಪರವಾಗಿಲ್ಲ. ನಾನು ಹೇಳ್ತಿರೋದ್ರಲ್ಲಿ ನನಗೊಂದು ಕನಸಿದೆ ಸರ್, ಒಂದು ಅಡ್ಮಿನಿಸ್ಟ್ರೇಷನ್ ಹೆಂಗಿರ್ಬೇಕಂದ್ರೆ ಪ್ರತಿ ಡಿಪಾರ್ಟ್ಮೆಂಟ್ ಒಂದು ಯೂನಿಫಾರ್ಮ್ ಇರಬೇಕು. ಏನು ಸರ್, ವಾಟರ್ ಡಿಪಾರ್ಟ್ಮೆಂಟ್ ಒಂದು ಯೂನಿಫಾರ್ಮ್, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಒಂದು ಯೂನಿಫಾರ್ಮ್, ಪಿ ಡಬ್ಲ್ಯೂ ಡಿ ಒಂದು ಯೂನಿಫಾರ್ಮು, ಎಂ ಪಿಗಳಿಗೊಂದು ಯೂನಿಫಾರ್ಮ್, ಎಮ್ ಎಲ್ ಎಗೆ ಒಂದು ಯೂನಿಫಾರ್ಮು.
ಸರ್ ಎಲ್ಲ ಜನ ಸಂಪರ್ಕದಲ್ಲಿ ಇರಬೇಕು, ಟೆಕ್ನಾಲಜಿ ಎಲ್ಲ ಕನೆಕ್ಷನ್ ಇರಬೇಕು, ಪ್ರತಿಯೊಂದು ಡಿಸ್ಪ್ಲೇ ಆಗ್ತಾ ಇರಬೇಕು, ಒಂದು ಪಾರ್ಲಿಮೆಂಟಲ್ಲಿ ಹೋದರೆ ಒಂದು PPT ಪ್ರೆಸೆಂಟೇಷನ್ ಆಗಬೇಕು, ಅದನ್ನು ಲೈವ್ ತೊಗೊಬೇಕು. ಏ ನಿಮ್ಮ ಪ್ರೆಸ್ಸಲ್ಲೆಲ್ಲ ಮಾಡ್ತಿರಲ್ಲ ಸರ್, ರಿಪೋರ್ಟರ್ಗಳು ಏನು ಮಾಡ್ತೀರಾ, ಏ ಅಲ್ಲಿ ಆಗ್ರೆ ಬಾಗಲಕೋಟೆಲ್ಲಿ ಒಂದು ಆಗ್ರೆ ಅಲ್ಲಿ ಏನು ಡ್ಯಾಮ್ ಆಗ್ತಿದೆ ತೋರಿಸ್ರಿ ಇಲ್ಲಿ, ಅಲ್ಲಿ ಏನು ಕೆಲಸ ನಡೀತಿದೆ ಸರ್, ಆ ಥರ ಟೆಕ್ನಾಲಜಿ ಇರಬೇಕಾದ್ರೆ ಎಷ್ಟು ಪಾರದರ್ಶಕತೆ, ಎಷ್ಟು ಅದ್ಭುತವಾಗಿ ಕೆಲಸ ಮಾಡ್ಬೋದು ಸರ್. ಈ ಥರ ಒಂದು ಸುಂದರವಾದ ದೇಶ ಕಲ್ಪನೆ ಮಾಡ್ಕೊಳ್ಳಿ ಸರ್ ಅಲ್ವಾ ಸರ್? ಯಾಕೆ ಸರ್ ಕಲ್ಪನೆ ಮಾಡ್ಕೊಬಾರ್ದು? ಆ ಕಲ್ಪನೆನೇ ಹೋಗ್ಬಿಟ್ರೆ ಲೈಫಲ್ಲಿ ಏನಿದೆ ಸರ್? ಅದಕ್ಕೆ ಯಾವತ್ತೂ ಆಸೆ ಸರ್. ಒಂದು ಯಾರೋ ನಮ್ಮ ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ, ಒಂದು ಸುಂದರವಾದ ಕನಸು ಕಾಣ್ತಾ ಇರಿ, ಕಾಣ್ತಾ ಇರಿ, ಅದು ದೇವರೇ ಮ್ಯಾನಿಫೆಸ್ಟ್ ಮಾಡ್ತಾನೆ, ಅವರು ದೇವರೇ ಸಾಕಾರ ಕೊಡಿಸ್ತಾರೆ. ಕನಸು ಕಾಣೋದು ಬಿಡಬೇಡಿ ನೀವು ಅಂತ, ಅಟ್ಲೀಸ್ಟ್ ಒಳ್ಳೆ ಡ್ರೀಮ್ಸ್ ಅಂತ ಸಾಯಿಸ್ಬಿಟ್ರೆ ಸರ್, ನಾವು ನೆಗೆಟಿವ್ ಮಾತಾಡಿ, ಏ ಜನನೇ ಸರಿ ಇಲ್ಲ ರೀ ಅಂತಿಲ್ಲ, ಗಲೀಜ್ರಿ ಸಾಧ್ಯ ಇಲ್ಲ, ಇವನು ಹಿಂಗೆ ಹೇಳ್ತಾನೆ ಸರ್, ಜನನು ಹಿಂಗೆ ಆಗ್ಬಿಡ್ತಾರೆ ಸರ್ ಅಲ್ವಾ ಸರ್? ಒಂದೆಲ್ಲ ಡ್ರೀಮ್ ಏ ಸಖತ್ತಾಗಿದೆ, ಅದೊಂದು ಪಾಸಿಟಿವಿಟಿ ತುಂಬ ಅದ್ಭುತವಾದ ಒಂದು ಯೂತ್ಸಲ್ಲಿ ಒಂದು ಜನರೇಟ್ ಮಾಡಿ ಸರ್. ಸರ್ ಆಗಿತ್ತು ಸರ್, ಖಂಡಿತ ಆಗುತ್ತೆ, ಯಾಕಂದ್ರೆ ನನಗೆ ಹೋಪ್ಸ್ ಇದೆ, ನನಗೆ ಸಿಕ್ತಿರ ಈಗ ಫೀಡ್ಬ್ಯಾಕ್ ಇದೆಯಲ್ಲ ಹುಡುಗರಿಂದ ಸರ್, ಹೆಂಗಿದ್ದಾರೆ ಗೊತ್ತಾ ಸರ್, ಸರ್ ಹಂಗಿರ್ತಾರೆ ಸರ್, ಏನು ಮಾಡ್ಬೇಕಿಲ್ಲ ಸರ್, ಸರ್ ಅದು ಖುಷಿ ಅನ್ಸರ್ ಸರ್, ಅದಕ್ಕೆ ನೀವು ಏನು ಬೇಕು ಸರ್? ಸದ್ಯ ಉಪೇಂದ್ರ ಅವರು ಹೊರಟ ವೇದಿಕೆ ಆಗಿದೆ ಅಂದರೆ ಇಡೀ ವ್ಯವಸ್ಥೆ ಚೆನ್ನಾಗಿಲ್ಲ, ನಾನು ಮಾತಾಡಲ್ಲ. ಇಲ್ಲ ಸರ್, ನನಗೊಂದು ಸುಂದರವಾದ ಕಲ್ಪನೆ ಸರ್, ನಿಮ್ಗೆ ರೋಡಲ್ಲಿ ಬರ್ಬೇಕಾದ್ರೆ ನಿಮ್ಗೆ ಗಲೀಜು ಕಾಣುತ್ತೆ ಅಲ್ವ, ನನಗೆ ಕಾಣಿಸುತ್ತೆ ಸರ್, ನಿಮ್ಗೆ ಅಭ್ಯಾಸ ಆಗ್ಬಿಟ್ಟಿರ್ಬೋದು, ಅದೇ ಕಲ್ಪಿದೆ ಅಲ್ಲೇ ಗಲೀಜು, ಏ ಬಿಡ ಚೆನ್ನಾಗಿದೆ ಅಂತ ಸರ್. ನನಗಲ್ಲೊಂದು ಸುಂದರವಾದ ಕಲ್ಪನೆ ಇದೆ, ಈ ರೋಡ್ ಹಿಂಗಿದ್ರೆ ಹೆಂಗಿರುತ್ತೆ, ಅಲ್ಲಲ್ಲಿ ಡಸ್ಟ್ಬಿನ್ ಗಳಿದ್ರೆ ಹೆಂಗಿರುತ್ತೆ, ಒಂದು ರೀಸೈಕಲ್ ಪ್ಲಾಂಟ್ ಇದ್ರೆ ಹೆಂಗಿರುತ್ತೆ, ಇಲ್ಲೆಲ್ಲ ಫ್ಲವರ್ಸ್ ಗಳಿದ್ರೆ ಹೆಂಗಿರುತ್ತೆ, ಇಲ್ಲೊಂದು ಫೌಂಟೇನ್ ಇದ್ರೆ ಹೆಂಗಿರುತ್ತೆ ಸರ್, ಇಲ್ಲೊಂದು ಕೆರೆಯಲ್ಲಿ ಒಂದಷ್ಟು ಬೋಟ್ಸ್ಗಳಿದ್ರೆ ಹೆಂಗಿರುತ್ತೆ, ಇಲ್ಲಿ ಮಕ್ಕಳುಗಳೆಲ್ಲ ಬಂದು ಆಟ ಆಡಿದ್ರೆ ಹೆಂಗಿರುತ್ತೆ ಸರ್? ಈ ಸುಂದರವಾದ ಕಲ್ಪನೆ ಎಲ್ಲ ಹುಡುಗರು ನಾವು ಬಿತ್ತಬೇಕಲ್ವಾ ಸರ್? ಅದೇ ಅಲ್ವಾ ಸರ್ ಜೀವನ, ಅದೇ ಅಲ್ವಾ ಸರ್ ಒಂದು ಇದು? ಈಗಾಗಲೇ ಸಿನಿಮಾದಲ್ಲಿ ಅದನ್ನು ಬಿತ್ತಕ್ಕೆ ಸಾಧ್ಯ ಸರ್? ಸಿನಿಮಾ ಈಸಿ ಸರ್, ದುಡ್ಡಿದ್ರೆ ಒಂದು ದೊಡ್ಡ ದೊಡ್ಡ ಪಿಕ್ಚರ್ಗಳು ಮಾಡ್ಬೋದು ಸರ್. ಸರ್ ಇದು ರಿಯಲ್ ಚಾಲೆಂಜ್ ಸರ್, ಇಲ್ಲಿ ಸಿನಿಮಾ ಮಾಡ್ಬೇಕು ಆ್ಯಕ್ಚುಲಿ, ಇದನ್ನ ಸಾಕಾರ ಗೊಳಿಸ್ತಾರೆ ಸರ್ ಯೂತ್ಸ್, ನನಗೆ ಆ ನಂಬಿಕೆ ಇದೆ ಆಗತ್ತೆ ಸರ್. ನೀವು ಒಂದು ಟೈಮ್ ಸ್ವಲ್ಪ ಇಲ್ಲೆಲ್ಲ ಬಿಳಿಬೋದಾಗಿರುತ್ತೆ, ನಾನು ಇದೇ ಥರ ಮೀಟ್ ಮಾಡ್ತೀನಿ ಅವಾಗ ಹೇಳ್ತೀರಾ ನೀವು? ಇಲ್ಲ ನಮ್ಮಲ್ಲಿ ಹೆಂಗಿದೆ ಈಗ ಬೇರೆ ಕಡೆ ಅಂದ್ರೆ ಬೇರೆ ದೇಶಗಳನ್ನ ನಾವು ನೋಡಿದಾಗ, ಯಾವ ಸ್ವಿಟ್ಜರ್ಲ್ಯಾಂಡ್ ಹೋಗ್ತೀವಿ ಅಥವಾ ಮತ್ತೆಲ್ಲೋ ಹೋಗ್ತೀವಿ, ಅಲ್ಲಿ ದೇಶದ ಕಲ್ಚರ್ನ ಅಲ್ಲಿ ಇರುವಂತ ಕ್ಲೀನ್ನೆಸ್ನ ನೋಡಿದಾಗ, ಏ ಎಷ್ಟು ಸುಂದರವಾಗಿದೆಯಲ್ಲ ಈ ತಾವ್ ಹೇಳಿದ್ರಲ್ಲ ಆ ರೀತಿ ಎಷ್ಟು ಚೆನ್ನಾಗಿದೆಯಲ್ಲ ಎಲ್ಲ ಅಂತ ಹೇಳ್ತೀವಿ. ಇಲ್ಲಿ ಬಂದಂತ ಜನ ಇಲ್ಲಿ ವಾಪಸ್ ಬಂದಾಗ ಇಲ್ಲಿ ಏನೋ ತಮ್ಗೆ ಇಷ್ಟ ಬಂದಂಗೆ ಎಲ್ಲಂದ್ರಲ್ಲಿ ಕಸ ಹಾಕೋದು ಆಗಿರೋದು ಸರ್. ಅದೇ ಇನ್ನು ಹೇಳ್ತೀನಿ ನೋಡಿ ಸರ್, ನಮ್ಗೆ ಅದೊಂದು ಬೇರೆ ಮಾಡ್ಬಿಟ್ಟಿದೆ ಸರ್ ನಮ್ಮ ಜನನ್ನ, ಇದೊಂದು ದೊಡ್ಡ ಪ್ರಾಬ್ಲಮ್ ರೀ. ನಮ್ಮ ಜನನೇ ಸರಿ ಇಲ್ಲ ರೀ ನೋಡ್ರಿ, ಅಲ್ಲಿ ನೋಡ್ರಿ ಫಾರಿನ್ ಕಂಟ್ರಿ ಬಂದ ಕ್ಲೀನ್ ಆಗಿ ಡಸ್ಟ್ಬಿನ್ ಹುಡುಕಿ ಹಾಕ್ತಾರೆ, ಇಲ್ಲಿ ಬಂದ್ರೆ ಎಲ್ಲ ಪೀಸ್ ಆಗ್ತಾರೆ. ಸರ್ ನೀವ್ ಗಿಟ್ಟಿದೀರ ಸರ್ ದೇಶನ, ಸರ್ ನೀವ್ ದೇಶನ ಗಿಟ್ಟಿದೀರ ಸರ್. ಇನ್ಫ್ರಾಸ್ಟ್ರಕ್ಚರ್ ಚೇಂಜ್ ಆಗ ಸರ್, ನನಗೂ ಡಸ್ಟ್ಬಿನ್ ಗಳಲ್ಲಿ ಇಡಿ ಸರ್, ನೀಟ್ ಆಗಿ ಇಡಿ ಸರ್, ಫ್ಲವರ್ಸ್ ಗಳು ಬೆಳೆಸಿ ಸರ್, ನಾನು ಉಗಿತೀನಾ ನೋಡಿ ಸರ್, ನಾನು ತಗೊಂಡು ಹುಡುಕ್ತೀನಿ ಎಲ್ಲ ಕಡಪ್ಪ ಅಂತ ಅಲ್ವಾ ಸರ್. ಮೋದಿ ಅವ್ರು ತಂದಿರೋಂತ ಸ್ವಚ್ಛ ಭಾರತಕ್ಕೆ ಗೊತ್ತಿಲ್ಲ ಸರ್, ನಾನು ಭಾರತ ಫುಲ್ ಸುತ್ತಿಲ್ಲ ಸರ್, ನಾನು ಅಲ್ಲ ಅಲ್ಲ ನಾನು ಇಲ್ಲಿ ನೋಡಿದಾಗ ನನಗೆ ಆ ಸ್ವಚ್ಛತೆ ಬಂದಿದೆ ಅನ್ಸ್ತಾ ಇಲ್ಲ ಸರ್. ಅಲ್ಲ ನೋಡಿದ್ರಲ್ಲ ಸರ್, ನಾವೇ ಹೊರಗಡೆ ಬನ್ನಿ ಸರ್ ತೋರಿಸ್ತೇವೆ ಸರ್, ಹಿಂಗೆ ಹೊರಗಡೆ ಹೋಗ್ಬೋಣ ಬನ್ನಿ ಸರ್ ನೋಡ. ಇದೇ ಊರಲ್ಲಿದ್ದೀವಿ ನಾವು, ಪ್ರತಿ ದಿನ ನೋಡ್ತಾ ಇರ್ತೀವಿ. ಆದ್ರೆ ನಾನು ನಿಮಗೆ ಕೇಳಬೇಕಂತಂದ್ರೆ, ಈಗ ಇಷ್ಟು ಸ್ವಚ್ಛ ಭಾರತವನ್ನ ತರ್ಬೇಕಂತ ಹೇಳಿ ಅವರು ಹೇಳಿ ಎಲ್ಲ ತರ ಮಾಡಿ ಸರ್, ಸುಂದರವಾದ ಕಲಮಿಗೆ ಸರ್ ಬದಲಾವಣೆ ಆಗಲಿ ಸರ್. ಇಲ್ಲ ಸರ್ ಒಂದು ಹೇಳಲ್ಲ ಸರ್, ಸರ್ ಸರ್ ಒಂದು ಸರ್ ಒಂದು ಸಿಂಪಲ್ ಹೇಳ್ತೀನಿ ಸರ್, ಅವ್ರದೇ ಲ್ಯಾಂಗ್ವೇಜ್ ಹೇಳ್ತಾರೆ. ಫಸ್ಟ್ ಸ್ವಚ್ಛತೆ ನನ್ನೊಳಗೆ ಬರಬೇಕು ಅಂದ್ರೆ ನನ್ನ ಮನಸ್ಸು ಸ್ವಚ್ಛ ಆಗಬೇಕಲ್ಲ ಸರ್ ಫಸ್ಟ್. ನನ್ನ ಮನಸ್ಸು ಸ್ವಚ್ಛ ಆಗಿದೆ ನನ್ನ ದೇಹ ಸ್ವಚ್ಛ ಆಗುತ್ತೆ ಸರ್. ನನ್ನ ಮನಸ್ಸಿಗೆ ಗಲೀಜ್ ಆಗಿದೆ, ನನ್ನ ಬಾಡಿ ಎಲ್ಲ ಗಲೀಜ್ ಆಗಿಬಂದ್ರೆ ನಾನು ಹೇಳ್ತಿರೋದು ಇದು ಸ್ವಚ್ಛ ಮಾಡಿ ಫಸ್ಟ್ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಏನು ಸರ್, ಅದು ಸ್ವಚ್ಛ ಆದರೆ ಎಲ್ಲವೂ ಸ್ವಚ್ಛ ಆಗ್ಬಿಡು ಸರ್. ನೀವು ಯಾವತ್ತೂ ಏನೋ ರಾಜಕೀಯ ವ್ಯವಸ್ಥೆ ಬಿಸ್ನೆಸ್ ಮಾಡ್ಕೊತೀರೋ, ದುಡ್ಡಿರೋ ನಿಮ್ಗೆ ಮಾತ್ರ ಅಲ್ಲಿ ಬೆಂಬಲ ಸಿಗುತ್ತೋ, ಹೆಸರಿನೋ ನಿಮ್ಗೆ ಮಾತ್ರ ಅಲ್ಲಿ ಬೆಂಬಲ ಸಿಗುತ್ತೋ, ವಿಚಾರಗಳಿಗೆ ಎಲ್ಲಿದೆ ಸರ್ ಬೆಂಬಲ ಅಲ್ವಾ ಸರ್? ಪಾಪ ಎಷ್ಟೊಂದು ವಿಚಾರಗಳನ್ನು ಎಂಚ್ತಾರೆ, ಅವ್ರಿಗೆ ಎಲ್ಲಿದೆ ಸರ್ ದಾರಿ ಅಲ್ಲಿ ಬರೋದಕ್ಕೆ ಅಲ್ವಾ ಸರ್? ಬರಕ್ಕೆ ಸಾಧ್ಯ ಇಲ್ಲ ಸರ್. ಇವಾಗ ನಮ್ಮನ್ನೇ ನೀವು ಕೇಳ್ತೀರಿ ಹುಡುಗನ, ಏನ್ರಿ ಹುಡುಗ ಒಂದು 6 ಅಡಿ ಒಂದು ದಪ್ಪ ಹಿಂಗೆ ಇದ್ಕೊಂಡು ಒಂದು ರಾಡೋ ವಾಚ ಕಟ್ಟಿದ್ರೆ ಇವ್ನು ನಾಯಕಾರಿ ಅಂತಿದ್ರು, ಏನ್ರಿ ಹುಡುಗ ಹಿಂಗಿದ್ದಾನೆ ಸರ್, ಇವನು ಏನು ಕೆಪಾಸಿ ನಮ್ಗೆ ಏನು ಬಂತು ಸರ್ ಅಲ್ವಾ ಸರ್? ನಾವು ಬರೀ ವ್ಯಕ್ತಿಯನ್ನು ನೋಡಿ ಅಳಿಯೋದಲ್ಲ ಸರ್, ಅವ್ರ ಕೆಪಾಸಿಟಿ ಏನಿದೆ ಯಾರಿಗೆ ಬಂತು ಸರ್? ಸರ್ ಒಂದು ಹೋಪ್ಸ್ ಇಟ್ಕೊಂಡು ಬಂದಿರಲ್ಲ ಸರ್, ಗ್ರೇಟ್ ಅಲ್ವಾ ಸರ್ ಅವ್ರ ಅಲ್ವಾ ಸರ್? ನಾನು ಹೇಳ್ತೀನಿ ಹೋಪ್ಲೆಸ್ ಸಮಾಜದಲ್ಲಿ ಒಬ್ಬ ಹೋಪ್ ಇಟ್ಕೊಂಡು ಬರ್ತಾನಲ್ಲ ಅವ್ನು ನಿಜವಾದ ಲೀಡ್ರು ಅಲ್ವಾ ಸರ್? ಇಲ್ಲಿ ನಾವು ಗೆದ್ರ ಮೇಲೆ ಲೀಡರ್ ಅಂತೀವಿ, ನಾನು ಹೇಳ್ತಿರೋದು ಗೆಲ್ಲಕ್ಕೆ ಮುಂಚೆ ಬರ್ತಾರೆ ನೋಡಿ ಹೋಪ್ಸ್ ಇಟ್ಕೊಂಡು, ಅವ್ರು ಲೀಡರ್ಸ್ ಗೆದ್ರ ಮೇಲೆ ವರ್ಕರ್ ಆಗ್ತಾರೆ.
ನಾವು ಅದನ್ನು ತಪ್ಪು ತಿಳ್ಕೊಂಡಿದ್ದೀವಿ. ಗೆದ್ಕೊಳ್ಳಿ ಅವ್ರು ಲೀಡರ್ ಮಾಡ್ಬಿಡ್ತೀವಿ, ಆರ ಆಗ್ಬಿಡ್ತಿಲ್ಲ. ಈಗ ಏನಾಗಿದೆ, ಸಾಮಾನ್ಯವಾಗಿ ನಮ್ಮ ಮಕ್ಕಳಿಗಾಗಲಿ ಅಥವಾ ನಾವು ಯಾವುದೇ ಒಂದು ಮೋಟಿವೇಶನ್ ಕ್ಲಾಸ್ ಹೋದಾಗಲಿ ನಾವೇನು ಮಾಡ್ತೀವಿ, ಹೀಗಿರಬೇಕು ಹಾಗಿರಬೇಕು ಅಂತೆಲ್ಲ ಅವ್ರು ಹೇಳ್ತೀವಿ. ಅಂದರೆ ನಿಮ್ಮ ಪ್ರಬುದ್ಧತೆಯನ್ನು ಹೆಂಗೆ ಬೆಳೆಸ್ಕೋಬೇಕು, ನಿನ್ನ ಅಭಿವೃದ್ಧಿ ಹೇಗಾಗಬೇಕು, ದೇಶಕ್ಕಾಗಿ ಏನು ಕೊಡುಗೆ ಕೊಡಬೇಕು. ಆದರೆ ಈ ಸಮಯದಲ್ಲಿ ನಾವು ಇಡೀ ದೇಶವನ್ನು, ಇಡೀ ನಮ್ಮ ಸಮಾಜವನ್ನು ಒಂದು ಮೋಟಿವೇಶನ್ ಮಾಡ್ತಾ ಇದ್ದೀರಿ ಅಂತ ಅನ್ನಿಸ್ತಾರೆ. ಇದ್ರ ಬಗ್ಗೆ ನೀವು ಸರ್? ಖಂಡಿತ ಸರ್, ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ, ಖಂಡಿತ ಸಾಧ್ಯ ಅಂತ ನಾನು ನಂಬಿದ್ದೀನಿ ಸರ್. ಫಸ್ಟು ನನಗೆ ನಂಬಿಕೆ ಬರಬೇಕು, ನನಗೆ ಅಚಲವಾದ ವಿಶ್ವಾಸ ಇದೆ ಸರ್. ಹುಡುಗರಿಗೆ ಮಾಡ್ಬಿಡ್ತಾರೆ ಸರ್, ಯಂಗ್ಸ್ಟರ್ಸ್ ಮಾಡ್ತಾರೆ ಸರ್, ಇದು ಖಂಡಿತ ಮಾಡ್ತಾರೆ ಸರ್. ಸರ್, ಈ ದೇಶ ಯಂಗ್ಸ್ಟರ್ಸೇ ಸರ್ ಕಟ್ಟೋದು ಸರ್. 50-60 ಆದ್ಮೇಲೆ ನಮಗೆಲ್ಲ ಹೋಪ್ ಸಡಾಗಿರುತ್ತೆ ಸರ್, ಎಲ್ಲ ನೋಡೋಣ ಅಂತ. ಬಟ್ ಇವರು ಬಿಸಿರಂತ ಸರ್, ಹಿಂಗೆ ಇರ್ತಾರೆ, ಹಿಂಗೆ ಅವ್ರಿಗೊಂದು ಸಣ್ಣ ಸುಮ್ಮನೆ ಗಟ್ಟಿಗಿರುತ್ತೆ ಸರ್, ಅದು ಹತ್ಕೊಂಡು ಹುರಿದ್ಬಿಡ್ತಾರೆ ಅವ್ರು. ಪ್ರಜಾಕ್ಕೆ ಹೊರಟಿರೋದು ಉಪೇಂದ್ರ ಅವ್ರ ವಿಚಾರ, ಉಪೇಂದ್ರ ಅವರ ಸಿರಿ ವರ್ಚಸ್ಸಿನ ಮೇಲೆ ಅಭ್ಯರ್ಥಿಗಳು ಏನಾದರೂ ಇಲ್ಲ ಸರ್. ಅದೇ ಹೇಳಿದ್ ನಾನು, ವರ್ಚಸ್ ಇವ್ರಿಗೆ ಇವ್ರಿಗೆ ಕೆಲಸ ಮಾಡೋ ಕೊಟ್ಟರೆ ವರ್ಚಸ್ ಇದೆ ಸರ್. ನನಗೊಬ್ರು ಕಾಶಿನಾಥನ್ ಅವ್ರು ಕರೆದು ಕೆಲಸ ಮಾಡೋ ಕೊಟ್ಟರು ಸರ್. ಸರ್, ಅವಾಗ ಉಪೇಂದ್ರ ಒಬ್ಬ ಒಳಗೆ ಬಂದ, ಕಾಶಿನಾಥ್ ನನಗೆ ಕೆಲಸನೇ ಕೊಡಿಲ್ಲ ಅಂದರೆ ಉಪೇಂದ್ರ ಏನಯ್ಯ ವರ್ಚಸ್ ಇದೆ ಅವನಿಗೆ, ಯಾರಿವನು ನೀನು, ಯಾರು ನೋಡೇ ಇಲ್ಲ ಅಂತಿದ್ರೆ ನಾನು ಏನು ಮಾಡ್ತಿದ್ದೆ ಸರ್? ಸರ್, ಎಲ್ಲರೂ ಹೊಸಬರಾಗಿದ್ದಾರೆ ಸರ್ ಸ್ಟಾರ್ಟ್ ಮಾಡೋದು, ಏನಿಗೆ ಕೆಲಸ? ಅದೇ ಥರ ಹೊಸದಾಗಿ ಏನು ಮಾಡಿದ್ದಾರೆ ಸರ್? ಸರ್, ಈಗ ನಿಮಗೆ ಒಂದು ಪ್ರಶ್ನೆ. ಈಗ ಸಾಮಾನ್ಯವಾಗಿ ಈ ಯಾವುದೇ ಒಂದು ಹೊಸ ಕೆಲಸ ಮಾಡಬೇಕಾದ್ರೆ ಈ ನೆಗೆಟಿವಿಟಿ ಭಾಳ ಬರುತ್ತೆ, ನಾವೇ ಹೇಳಿದಂಗೆ. ಆ ನೆಗೆಟಿವಿಟಿನ ನೀವು ಹೇಗೆ ಪಾಸಿಟಿವಿಟಿ ತಗೊಳ್ತೀರಾ ತಮ್ಮ ಹುಡುಗರಿಗೆ? ಹೌ ಯು ಚೇಂಜ್ ಇಟ್ ನೆಗೆಟಿವಿಟಿ ಆಸ್ ಎ ಪಾಸಿಟಿವ್? ಸರ್, ಇಷ್ಟೊಂದು ನೆಗೆಟಿವಿಟಿ ಬರ್ತಿರೋದೇ ನನಗೆ ಪಾಸಿಟಿವಿಟಿ ಅಂತ, ಯಾಕಂದ್ರೆ ನನ್ನ ಏನೋ ವಿಚಾರ ಇದೆ, ಅದಕ್ಕೆ ಇಷ್ಟೊಂದು ಕೇಳ್ತಾ ಇದ್ದೀರಾ? ಇಲ್ಲ, ನೀವು ಕೇಳ್ತಾನೆ ಇರಲಿಲ್ಲ. ಅದೇನೋ ಹೇಳ್ತಾವ, ನೀವು ಬಂದ್ರಿ ನಮ್ಮ ಕೆಲಸ ನೋಡ್ಕೊಂಡು ಮಾಡ. ನೀವು ಇಷ್ಟೊಂದು ಕೇಳ್ತಿರೋದು ನನಗೆ ಅನ್ಸೋದು ಏನು ಗೊತ್ತಾ ಸರ್, ನಿಮ್ಮಲ್ಲಿ ಎಷ್ಟು ಈಗ ಒಬ್ಬರು ಪ್ರೆಸ್ ಅವ್ರು ಹಂಗೆ ಸಿಕ್ಕಾಪಟ್ಟೆ ಕೇಳಿದ್ರು. ಅವ್ರು ಆಮೇಲೆ ಹೇಳಿದ್ರು, ಸರ್ ನನಗೆ ಬೇಗ ಬರಲಿಕ್ಕೋಸ್ಕರ ಕೇಳ್ತಾ ಇದ್ದೀನಿ ಸರ್, ಉದ್ದೇಶ ನನಗೆ ಬೇಗ ಬರಬೇಕು, ಇದನ್ನ ಹೆಂಗ್ ಮಾಡ್ತೀರಾ ನೀವು ಅಂತ. ಸರ್, ಅದೇ ಅಲ್ವ ಸರ್, ಸಾಮಾನ್ಯವಾಗಿ ಏನಾಗೋಗಿದೆ ಇವತ್ತಿನ ದಿನ ನಾವು ರಾಜಕೀಯವನ್ನು ನೋಡಿದಾಗ, ಯಾವುದೇ ಒಂದು ಎಲೆಕ್ಷನ್ ಅಲ್ಲಿ ನಿಂತ್ಕೊಂತಾರ ಅಂತಂದ್ರೆ, ನಾವು ಎಷ್ಟೇ ಒಂದು ಚುನಾವಣೆ ಆಯೋಗ ಎಷ್ಟೇ ನಿಯತ್ತಲ್ಲಿ ಅವ್ರು ಎಷ್ಟು ಮತವನ್ನು ಹಾಕಿ ಹಾಕ್ಲೇಬೇಕು ಮತ, ಹಣಕ್ಕಾಗಿ ಮಾಡ್ಕೋಬೇಡಿ ಅಂತ ಅಂದ್ರೂ ಕೂಡ ನಮಗೆ ಗೊತ್ತಾಗತ್ತೆ. ಪತ್ರಕರ್ತರಾಗಿ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಲ್ಲ, ಕರಾಳ ರಾತ್ರಿ ದಿನಗಳು ಅಂತ ಹೇಳಿ ನಾವೇನು ನಂಬ್ತೀವಿ, ಕೊನೆಯ ಎರಡು ದಿನಗಳಲ್ಲಿ ಬದಲಾವಣೆಗಳನ್ನು ಮಾಡ್ತೀವಿ. ಅದು ಯಾವ ರೀತಿ ಬದಲಾವಣೆ ಮಾಡುತ್ತೆ ಬಾಯ್ಬಿಟ್ಟು ಹೇಳಬೇಕಿಲ್ಲ. ಆದರೆ ಈ ಒಂದು ರೀತಿಯ ವ್ಯವಸ್ಥೆಯಲ್ಲಿ ತಾವು ಹೇಗೆ ಒಂದು ಈ ಒಂದು ಚಕ್ರವ್ಯೂಹವನ್ನು ಭೇದಿಸ್ತೀವಿ ನಮ್ಮ ಸರ್? ಒಂದು ಸತ್ಯ ಹೇಳ ಸರ್, ಎಲ್ಲ ಪಕ್ಷಗಳು ದುಡ್ಡು ಕೊಡ್ತಿದ್ದಾರೆ, ಅವ್ರಿಗೊಂದು ಪಕ್ಷ ಇಲ್ಲ ದುಡ್ಡು ಕೊಡದೇ ಇರೋದು, ಅವ್ರು ಕಾಯ್ತಾ ಇದ್ದಾರೆ ದುಡ್ಡು ಕೊಡದೇ ಇರೋದು ಅವ್ರು ವೋಟ್ ಹಾಕೋಣ ಅಂತ. ನಿಮ್ಮ ಯೋಚನೆಗಳು ತಗೊಳ್ಳುವಂಥದ್ದು, ಆದ್ರೆ ಈ ದೇಶದಲ್ಲಿ ಏನಾಗಿ ಜನಸಂಖ್ಯೆ ನಿಯಂತ್ರಣಕ್ಕಿಲ್ಲ, ಈ ಜನಸಂಖ್ಯೆ ಹಿನ್ನೆಲೆ ಒಳಗೇನೆ ಸ್ವಲ್ಪ ಸಮಸ್ಯೆ ಆಗ್ತಿದೆ ಏನೋ ಅಂತ ನನ್ನ ಇದು. ಇಲ್ಲ ಸರ್, ಚೈನಾ ನಮ್ಗಿಂತ ಜನಸಂಖ್ಯೆ ಇದೆ ಸರ್, ನಮ್ಗಿಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಇತ್ತು ಸರ್. ಸರ್, ಒಂದು ಪಾಸಿಟಿವ್ ಹೋಪ್ಸ್ ಇಂದ ತುಂಬಾ ಬಂದ್ಬಿಟ್ರು ಸರ್ ಮೇಲ್ಗಡೆ. ಜಪಾನ್ ಇದೆ ಸರ್, ಪ್ರತಿ ಸತಿ ಕೊಲ್ಯಾಪ್ಸ್ ಆಗುತ್ತೆ ಪ್ರತಿ ಸತಿ, ಅದೇ ಅದು ಆಗುತ್ತೆ ಸರ್. ಒಂಚೂರು ನಮ್ಮಲ್ಲಿ ಸ್ವಲ್ಪ ನೆಗೆಟಿವ್ ಮಾತಾಡೋದು ಜಾಸ್ತಿ ಸರ್, ನಾವು ಎಲ್ಲದಕ್ಕಿಂತ 20% ಜನ ಇದಾರಲ್ಲ ಸರ್, ಅವ್ರು ಭಾಳ ಡೇಂಜರಸ್ ಸರ್, ತುಂಬಾ ತಿಳ್ವಳಿಕೆ ಇರೋರು ಸರ್, ತುಂಬಾ ತಿಳ್ವಳಿಕೆ ಇರೋರು. ಅವರು ಇಡೀ ಆ ದೇಶ ಈ ದೇಶ ಎಲ್ಲ ಓದಿಸ್ಬಿಟ್ಟು ಈ 80% ಜನಕ್ಕೆ ಇನ್ಫ್ಲೂಯೆನ್ಸ್ ಮಾಡಕ್ ಬಿಡ್ತಾರೆ. ಇಲ್ಲ ರೀ, ಈ ದೇಶದ ಪ್ರಾಬ್ಲಮ್ ಏನ್ ಗೊತ್ತೇನ್ರಿ, ಈ ದೇಶದ ಇದು ಜನ ಹೌದಿಲ್ಲ ಇರ್ಬೋದೇನೋ ಅಂತ. ಸರ್, 80% ಜನ ಇವಾಗಲೂ ಅದ್ಭುತವಾದ ಇದಿದೆ, ಖಂಡಿತ ಆಗತ್ತೆ ಸರ್, ಅವ್ರಿಗೆ ಒಂದ್ಸಲ ಸ್ಕೋಪ್ ಕೊಡ್ತಾ ಇಲ್ಲ ನಾವಷ್ಟೇ. ಮತ್ತೆ ಈಗ ಚುನಾವಣೆಗಳು ಗಂಭೀರತೆ ಪಡ್ಕೊಳ್ತಾ ಇಲ್ಲ, ಒಬ್ರೇನೋ ಲೀಡರ್ ಆರೋಪ ಮಾಡ್ತಾರೆ, ಅದಕ್ಕೆ ಇನ್ನೊಬ್ರು ಮಾಡ್ತಾರೆ, ಏನದು ಇದೇ ಇರಲ್ಲ. ಮತ್ತೆ ಜನನು ಕೂಡ ಅದನ್ನೇ ಕೇಳ್ಕೊಂತ ಹೋಗ್ಬಿಟ್ಟು ಪಾಪ ಏನ್ ಮಾಡ್ತಾರೆ ಸರ್, ಅವ್ರ ಟಿವಿ ಹಾಕರ್ ಅದೇ ಬಂದ್ರೆ ಇನ್ನೇನ್ ನೋಡ್ತಾರ ಪಾಪ. ಅವ್ರೇನ್ ಚೇಂಜ್ ಮಾಡಕ್ಕಾಗಲ್ಲ ಸರ್, ವಿಡಿಯೋ ಇದ್ರ ತರ ಚೇಂಜ್ ಮಾಡಕ್ಕಾಗಲ್ಲ ಸರ್. ಈಗ ತಾವು ಏನ್ ಮಾತಾಡ್ತಾ ಇದ್ದೀವಿ, ಹೇಗೆ ನಿಮ್ಗೆ ತುಂಬಾ ಚೆನ್ನಾಗಿದೆ ಸರ್, ನನಗೆ ಅದ್ರ ಒಳಗಡೆ ಇದ್ದಿದೆ. ಇವ್ರನ್ನ ಕೇಳಿ ನೋಡಿ, ನನ್ನ ಅಭ್ಯರ್ಥಿಗಳೆಲ್ಲ ಹೇಳ್ತಾರೆ ಸರ್ ನನಗೇನೋ ಒಂದು ಸುಖ ಸಿಗ್ತಾ ಇದೆ ಸರ್, ರಾತ್ರಿ ಎಲ್ಲ ಓಡಾಡಿ ಮನೇಲಿ ಮಲ್ಕೊಂಡ್ರೆ ಒಂದು 20 ಫೋನ್ ಬಂದಿರೋ ಸರ್, ಮೆಸೇಜ್ಗಳು ಕಳಿಸಿರ್ತಾರೆ, ನಾವು ಏನು ಬೇಕು ನಿಮ್ಗೆ ಕೇಳಿ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಸರ್. ಇದಕ್ಕಿಂತ ಇನ್ನೇನು ಬೇಕು ಸರ್, ತುಂಬ ಜನ ಆ ಥರ ಇದ್ದಾರೆ ಸರ್, ಈ ದೇಶ ಚೇಂಜ್ ಆಗಬೇಕು ಬದಲಾಗಬೇಕು, ಈಗ ನಡೀತಿರೋ ಸರಿ ಇಲ್ಲ ಅಂತ ಗೊತ್ತಿದೆ ಸರ್. ಸರ್, ಜನ ಮೂರ್ಖರಲ್ಲ ಸರ್, ನಾವು ಅನ್ಕೊಂಡ್ಬಿಟ್ಟಿದ್ವಿ ಸರ್, ನಾವು ಏನು ತೋರಿಸಿದ್ರೆ ಜನ ಯಾಮಾಡಿಸ್ಬಿಡ್ತೀವಿ ಅಂತ. ಬಟ್ ಜನ ಜನಾರ್ದನ್ ಥರ ಸರ್, ಅವರಿಗೆ ನಿಮ್ಮ ತಪ್ಪು ಒಪ್ಪಿಗೆಲ್ಲ ಗೊತ್ತಾಗ್ತಿದೆ ಸರ್, ಇದ್ರಲ್ಲಿ ಯಾಕೆ ಇಷ್ಟೊಂದು ಸತಿ ಬರ್ತಿದ್ದಾರೆ ಅವ್ರಿಗೆ ಕ್ಲೀನಾಗಿ ಗೊತ್ತಾಗಿಲ್ಲ ಸರ್, ಇದೇನಕ್ಕೆ ಹಿಂಗೆ ಬರ್ತಾ ಇದೆ ಅಂತ. ನಾವು ಅನ್ಕೊತಿರ್ತೀವಿ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ ಅಂತ, ಬಟ್ ಅವ್ರಿಗೆ ಇನ್ನೊಂದು ಆ್ಯಂಗಲ್ ಗೊತ್ತಾಗಿದೆ ಸರ್, ಓ ಇದು ಯಾಕೆ ಪ್ರಮೋಷನ್ ಆಗ್ತಾ ಇದೆ ಅಂತ. ಜನ ಅಷ್ಟು ಬುದ್ಧಿವಂತರಿದ್ದಾರೆ ಸರ್, ಈಗಿನ ಯುವಕರು. ಸರ್,
ಸದ್ಯ ರಾಷ್ಟ್ರೀಯ ಪಕ್ಷದ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಬಗ್ಗೆ ತಮ್ಮ ಅವರ ಆಡಳಿತ, ಅವರ ಪ್ರಚಾರ, ಅವರ ಅಜೆಂಡಾ, ತಮ್ಮ ವೈಯಕ್ತಿಕ ಅಭಿಪ್ರಾಯ? ಸರ್, ವೈಯಕ್ತಿಕ ಅಭಿಪ್ರಾಯ ನನಗೆ ಅದು ಬೇಡ ಅಂತ ನೀವು ಬಂದಿರೋ ಸರ್, ಯಾಕಂದ್ರೆ ಅದು ಸರಿ ಇದ್ದಿದ್ರೆ ಅಲ್ಲೇ ಹೋಗಿ ಸೇರ್ಕೊಂಡ್ಬಿಡ್ತಿದೆ ಸರ್. ಇದು ಆಗ್ತಿರೋದು ಸರಿ ಇಲ್ಲ ಅಂತ ಎಲ್ರಿಗೂ ಗೊತ್ತು ಸರ್. ಬಟ್ ನಮ್ಮ ನಮ್ಮ ಇದಕ್ಕೋಸ್ಕರ ನಾವು ಹೋಗಿ ಇಲ್ಲಿ ಬೆಟ್ರಪ್ಪ ಇಲ್ಲಿ ಹೋಗ್ಬಿಟ್ಟು ಅಂದರೆ ಒಂಚೂರು ಏನೋ ಒಂದು ಜಾಲಿಯಾಗಿ ಇದು ಮಾಡ್ಬೋದು ಇಲ್ಲಿ. ಸರ್, ನನಗೆ ಇದು ಕಷ್ಟ ಇರ್ಬೋದು, ಬಟ್ ನನಗೆ ಸುಖ ಇದೆ, ನನಗೆ ಸಂತೋಷ ಇದೆ. ಇದು ಹೆಂಗೆ ಗೊತ್ತಾ ಸರ್, ಬಿಲ್ಲನ್ ಗನ್ ಇಟ್ಕೊಂಡಿರ್ತಾನೆ. ಏನು ಗೊತ್ತಾ ಸರ್, ಅಮಿತಾಬ್ ಬಚ್ಚನ್ ಎದುರುಗಡೆ ಕೂತಿರ್ತಾನೆ, ಅವ್ರ ಹತ್ರ ಗನ್ ಇರಲ್ಲ. ಅವನು ಹೇಳ್ತಾನೆ, ನಿಮ್ಮ ಕೈಲಿ ಗನ್ ಇರ್ಬೋದಯ್ಯ, ಬಟ್ ನಿನ್ನಲ್ಲಿ ಕಾನ್ಶಿಯಸ್ ಇಲ್ಲ, ನಿನ್ಗೆ ಒಳ್ಳೇದು, ನೀನು ನಡುಗ್ತೀನಿ, ನಿನ್ಗೆ ಶೂಟ್ ಮಾಡ್ಬೇಕಾರೆ ನಾನು ತಪ್ಪು ಮಾಡಿಲ್ಲ, ನೋಡಿ ಹೆಂಗೆ ಕೂತಿದ್ದೀನಿ ಅನ್ಕೋತಿದ್ದ ಸರ್. ಆ ಥರ ನಮ್ಮ ಹತ್ರ ಗನ್ ಇಲ್ಲದೆ ಇರ್ಬೋದು, ಸತ್ತಿದ್ದಾರಿಲ್ಲ, ಅವ್ರಿಗೆ ಒಂದು ಧೈರ್ಯ ಇರೋ ಸರ್, ಅವ್ರ ಖುಷಿ ಇರುತ್ತೆ. ಮುಂದೆ ಕೂಡ ಅದೇ ರಾಷ್ಟ್ರೀಯ ಪಕ್ಷಗಳಿಗೆ ಇಲ್ಲ ಸರ್, ಅದು ಜನನೇ ತಗೊಂತಾರೆ ಅಂತ. ಏನು ಓಟ್ ಕೇಳ್ತೀರ ಯಾವ ರೀತಿ? ಇಲ್ಲ ಸರ್, ಪೋಲಿಂಗ್ ಮಾಡ್ತೀವಿ, ನಿಮ್ಗೆ ಯಾವ ಪಕ್ಷ ಬೇಕಪ್ಪ ನಿಮಗೆ ಸೆಂಟ್ರಲ್ನಲ್ಲಿ, ನೀವೇ ಡಿಸೈಡ್ ಮಾಡಿ. ಆಮೇಲೆ ನಿಮ್ಗೇನು ಕಂಡೀಷನ್ಸ್ ಆಗ್ಬೇಕು ನೀವೇ ಡಿಸೈಡ್ ಮಾಡಿ. ಸರ್, ನಾವು ಡಿಸೈಡ್ ಮಾಡ್ತೀವಿ, ಅಲ್ಲಿ ರಾಜಕೀಯ ಸ್ಟಾರ್ಟ್ ಆಗ್ಬೋದು ಸರ್. ನಾನು ಪ್ಲ್ಯಾನ್ ಮಾಡ್ತೀನಿ, ಯಾವ ಮಿನಿಸ್ಟ್ರಿ ತೊಗೊಂಡಿರೋ ವರ್ಕ್ ಆಗುತ್ತೆ ಸರ್. ಇದು ಪ್ರಾಫಿಟೇಬಲ್ ಇಂಡಸ್ಟ್ರಿ ಸರ್, ಯಾಕಂದ್ರೆ ನಾನು ದುಡ್ಡು ಹಾಕ್ಬಿಟ್ಟಿರ್ತೀನಿ, ಇವರು ಸಿಕ್ಕಾಪಟ್ಟೆ ದುಡ್ಡು ಹಾಕಿರ್ತಾರೆ ಅಲ್ವಾ ಸರ್. ನಮಗಿಲ್ಲ ಪ್ರೆಷರ್ ಇಲ್ಲ ಸರ್, ಇವ್ರಿಗೆ ಸಿಗೋ 2 ಲಕ್ಷ 3 ಲಕ್ಷ ದೊಡ್ಡ ವಿಷಯ ಸಂಬಳ ಸರ್. ಸಂಬಳ ಕೊಡ್ತೀವಿ, ಇವತ್ತು ಒಂದು ಡ್ರೆಸ್ ವರ್ಕ್ ಹೇಳೋರು ಸಂಬಳ ಇದೆಯಾ ಸರ್ ಅವ್ರಿಗೆಲ್ಲ? ಎಷ್ಟೋ ಜನಕ್ಕೆ ಅವ್ರಿಗೆ ಸಂಬಳ ಕೊಡ್ತಾರಂತಲೇ ಗೊತ್ತಿಲ್ಲ ಸರ್, 2.5-3 ಲಕ್ಷ ರೂಪಾಯಿ ಸಂಬಳ ಇದೆ ಸರ್. ಇವ್ರಿಗೆ ಸಂಬಳನೇ ದೊಡ್ಡ ವಿಷಯ, ಸಂಬಳಕ್ಕೋಸ್ಕರ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂಥವರಲ್ಲ ಸರ್. ಬೇಕಾಗಿರೋದು ಕೋಟಿ ಕೋಟಿ ಹಾಕ್ಬಿಟ್ಟು ಸಂಬಳ ತೊಗೊಂತಾರೆ ಸರ್ ಅವರು. ಕೆಲವು ರಾಜಕಾರಣಿಗಳು ಒಂದು ಮೌಲ್ಯವನ್ನು ಇದ್ದಾರೆ ಸರ್, ಇದ್ದಾರೆ ಸರ್, ನಾನು ಅದ್ರ ಬಗ್ಗೆ ಹೇಳ್ತಿಲ್ಲ ಸರ್. ಎಲ್ಲ ಕ್ಷೇತ್ರದ ವ್ಯವಸ್ಥೆಯನ್ನು ನಾವು ನೋಡಿದಾಗ ಸಂಪೂರ್ಣ ವ್ಯವಸ್ಥೆ ಏನಾಗಿದೆ ಅಂದ್ರೆ ಏನೋ ಕಂಪ್ಲೀಟ್ಲಿ ಇದಾಗಿದೆ, ನಿಮ್ಗೆ ಗೊತ್ತು, ಡೈಲಿ ನೋಡ್ತೀವಲ್ಲ ಸರ್ ನಾವು. ಅದಕ್ಕೋಸ್ಕರ ಕೊನೆಯದಾಗಿ ಯಾವ ಕಾರಣಕ್ಕಾಗಿ ಉಪೇಂದ್ರ ಅವರ ಪಕ್ಷಕ್ಕೆ ಮತ ಹಾಕ್ತೀವಿ ಸರ್? ಯಾವ ಕಾರಣಕ್ಕಾಗಿ ಮತ ಹಾಕ್ತೀವಿ? ಏನಿಲ್ಲ, ನೀವು ಪ್ರಭುಗಳಾಗ್ಬೇಕಾ ಆಟೋಗ್ ಮತ ಹಾಕಿ, ಬೇರೆ ಪ್ರಭುಗಳು ನೋಡ್ಬೇಕಾ ನೀವು, ಬೇರೆಯವ್ರಿಗೆ ಮತ ಹಾಕಿ, ಅದು ನಿಮಗೆ ಬಿಟ್ಟಿದ್ದು. ಓವರಾಲ್ ನೀವು ಪ್ರಜಾಪ್ರಭುತ್ವದ ಒಂದು ಮೂಲ ತತ್ವವನ್ನು ಅದಕ್ಕೆ ನಮ್ಮಲ್ಲ, ಏನು ರೈಟ್ಸ್ ಇರಲ್ಲ ಸರ್ ಇಲ್ಲಿ, ನಾವು ಅದಕ್ಕೆ ಹೇಳ್ತೀವಿ, ಪ್ರತಿಯೊಂದು ನೀವು ಡಿಸೈಡ್ ಮಾಡಿ ಅಂತ. ಅದೇ ಪ್ರಜಾಪ್ರಭುತ್ವ, ಈಗ ಪ್ರಜೆಗಳು ಪ್ರಜೆಗಳಿಗಾಗಿ ಪ್ರಜೆಗಳೇ ಆಳ್ಬೇಕು ಸರ್. ಅದೇ ಪ್ರಜೆಗಳು ಪ್ರಜೆಗಳನ್ನ ಆಳ್ ಕಳಿಸ್ತಾರೆ, ಬೇರೆಯವ್ರ ಸರ್. ಸರ್, 27 ಜನ ಕಾಂಟೆಸ್ಟ್ ಮಾಡಿದ್ದಾರೆ, ಎಷ್ಟು ಸೀಟ್ ಬರ್ಬೋದು ಅಂತ ನಿಮ್ಮ ಅಂದಾಜಿದೆ? 27 ಬರುತ್ತೆ ಸರ್, ನನಗೆ ನೋಡಿ ಸರ್, ಇದನ್ನ ನೋಡಿ, ಇದನ್ನ ನೋಡ್ರೆ ಎಲ್ಲ ಗೊತ್ತಾಗ ಎಲ್ಲರೂ ಕೊಂಡು ನೋಡಿ ನೋಡಿ ಎಲ್ಲ ಮೋದಿ ಇದೆ ನಾ, ದಯವಿಟ್ಟು ನೀವು ಸ್ವಲ್ಪ ಫುಲ್ ಹೋದ್ರೆ ಗೊತ್ತಾಗುತ್ತೆ ಸರ್. ಈ ಸೈಡ್ ಈ ಸೈಡ್ ನೋಡಿ ಕೊಡ್ತೇನೆ.